ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಬನ್ನಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ವೀಟ್ ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ಥರ ಮಾಡಿದರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಬನ್ನಿ, ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸರುಬೇಳೆನ ಹುರ್ಕೊಳತ್ತೀನಿ ನೋಡ್ರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು 5-10 ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಹೆಸರುಬೇಳೆನ ಹುರ್ಕೋಬೇಕು ನೋಡ್ರಿ. ಯಾವುದೇ ಕಾರಣಕ್ಕೂ ಹೆಸರುಬೇಳೆ ಹೊತ್ತು ಹೋಗಬಾರ್ದು. ಹೊತ್ತೋ ಥರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಹುರ್ಕೋಬೇಡ್ರಿ. ನೋಡ್ತಾ ಇರ್ಬೋದಲ್ಲ ಈ ಥರ ಕಲರ್ಗೆ ಬರಬೇಕು ನೋಡ್ರಿ ಹೆಸರುಬೇಳೆ. ಹೆಸರುಬೇಳೆನ ಹುರಿದಾದಮೇಲೆ 5-10 ನಿಮಿಷ ಇದನ್ನು ಆರೋಗ್ಬಿಟ್ಟು ತಣ್ಣಗಾದಮೇಲೆ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡ್ರಿ. ಹುರಿಯೋಕ್ಕಿಂತ ಮುಂಚೆನೇ ವಾಶ್ ಮಾಡಿದರೆ ಹುರಿಯೋಕ್ಕೆ ಇದು ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹುರಿದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡ್ರಿ. ಒಂದು ಬಟ್ಲ ಹೆಸರುಬೇಳೆನ ತೊಗೊಂಡಿದ್ವಲ್ಲ, ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. 1 ಕಪ್ ಹೆಸರುಬೇಳೆಗೆ 2 ಕಪ್ ನೀರು ಆದರೆ ಸಾಕಾಗುತ್ತೆ ನೋಡ್ರಿ. ನಿಮಗೆ ಸ್ವಲ್ಪ ಹೆಚ್ಚಿಗೆ ಇರಲಿ ಅಂದರೆ ಇನ್ನೊಂದು 1/2 ಕಪ್ನ ನೀರನ್ನ ನೀವು ಸೇರಿಸ್ಕೋಬೋದು ನೋಡ್ರಿ. ನಾನಿಲ್ಲಿ 2 ಕಪ್ ಅಷ್ಟು ಹಾಕತ್ತೀನಿ. ನೋಡ್ತಾ ಇರ್ಬೋದಲ್ಲ 2 ಕಪ್ ನೀರಾದಮೇಲೆ 1-2 ವಿಸಿಲ್ನ ಕೂಗಿಸ್ಕೊಳತ್ತೀನಿ ನೋಡ್ರಿ. 2 ವಿಸಿಲ್ ಕೂಗಿದಾದಮೇಲೆ ಬೇಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣ್ತಿರ್ಬೋದಲ್ಲ. ಈ ಥರ ಕೈಲೇ ಸ್ಮ್ಯಾಶ್ ಮಾಡಿದ್ರೆ ಹಿಟ್ಟಿಟ್ಟಾಗಿರ್ಬೇಕು ನೋಡ್ರಿ. ಈ ಥರ ಕನ್ಸಿಸ್ಟೆಂಟಿಗೆ ಬೇಳೆ ಕುದ್ದಿರ್ಬೇಕು. ಈ ಥರ ಬೇಳೆ ಕುದ್ದಾದಮೇಲೆ ನಾನಿಲ್ಲಿ ಯಾವ ಕಪ್ಪಿಲಿ ಬೇಳೆ ತೊಗೊಂಡಿದ್ನಲ್ಲ ಅದ 1 ಕಪ್, ಅದೇ ಕಪ್ಪಿಲೇ 1.5 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ತೊಯ್ಯಷ್ಟೇ ನೀರು ಹಾಕ್ಕೊಂಡು ಯಾವುದೇ ಥರ ಪಾಕ ಬರಬೇಕಂತೇನಿಲ್ಲ. ಬೆಲ್ಲ ಕರಗೋದ್ರೆ ಸಾಕು. ನೋಡ್ತಾ ಇರ್ಬೋದಲ್ಲ ನಾನು ಬೆಲ್ಲ ಕರಗೋಷ್ಟೇ ನೀರು ಹಾಕ್ಕೊಂಡು ಬೆಲ್ಲ ಕರಗಾದಮೇಲೆ ಬೇಳೆಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ರಿ. ಯಾವುದೇ ಥರ ಪಾಕ ಬರಬೇಕಂತೇನಿಲ್ಲ. ಈ ಥರ ಬೇಳೆಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದನ್ನು. ನೋಡ್ತಾ ಇರ್ಬೋದಲ್ಲ ನೀವು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾರಿಗೆಲ್ಲ ಸ್ವೀಟ್ ಇಷ್ಟ ಇಲ್ಲ ಅಂತಾರೆ ನೋಡ್ರಿ, ಈ ಥರ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 1 ಕಪ್ಪಿಲೆ ಬೇಳೆ ತೊಗೊಂಡಿದ್ನಲ್ಲ ರೀ, ಅದ ಕಪ್ಪಿಲೆ 2 ಕಪ್ ತೆಂಗಿನ ಹಾಲನ್ನ ಹಾಕ್ಕೊಳತ್ತೀನಿ ನೋಡ್ರಿ. ಹಸಿ ತೆಂಗಿನ ಹಾಲನ್ನ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2-3 ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕೊಬ್ಬರಿನ ತುರುಗ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ ನೀವು ನೋಡ್ತಾ ಇರ್ಬೋದಲ್ಲ 5-10 ನಿಮಿಷ ಚೆನ್ನಾಗಿ ಕುದಿಬೇಕು ನೋಡ್ರಿ. ಇದು ಕುದಿತಾ ಕುದಿತಾ ತಿಕ್ಕಾಗ್ತಾ ಬರುತ್ತೆ. ಅಷ್ಟೊತ್ತಿಗೆ 5 ನಿಮಿಷ ಅದು ಕುದಿಯೋದು ಅಷ್ಟೊತ್ತಿಗೆ ಇಲ್ಲಿ ಒಂದು ಬಾಣಲಿಲಿ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ತುಪ್ಪ ಕಾದಾದಮೇಲೆ 10-12 ದ್ರಾಕ್ಷಿನ ನಾನು ತೊಗೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು ನೋಡ್ರಿ. ಡ್ರೈ ಫ್ರೂಟ್ಸು ಮತ್ತು ತುಪ್ಪ ನಿಮ್ಮ ಇಷ್ಟದಂಗೆ ಹಾಕ್ಕೋಬೋದು ಹೆಸರುಬೇಳೆ ಪಾಯಸಕ್ಕೆ. ನಾನಿಲ್ಲಿ 1/2 ಕಪ್ ಆಗೋಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. 8-10 ಬದಾಮಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ನೀವು ಬೇಕಾದ್ರೆ ಬದಾಮಿನ ಸ್ಕಿಪ್ ಮಾಡ್ಕೋಬೋದು ನೋಡ್ರಿ. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಅನ್ನೋರು ಇನ್ನೂ ನೀವು ಹೆಚ್ಚಿಗೆನೂ ಹಾಕ್ಕೋಬೋದು. ತುಪ್ಪನೂ ಇಷ್ಟಪಡೋರು ನೀವೆಷ್ಟು ಅಂತೀರಿ ನೋಡ್ರಿ, 1/2 ಕಪ್ಪಿನವರೆಗೂ ತುಪ್ಪ ಹಾಕ್ಕೋಬೋದು ನೋಡ್ರಿ. ಇದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ನೋಡ್ತಾ ಇರ್ಬೋದಲ್ಲ ಹೆಸರುಬೇಳೆ ಕುದಿತಾ ಇದ್ದಂಗೆ ಲೋ ಫ್ಲೇಮಲ್ಲಿ ಕುದಿತಾ ಇತ್ತು. ಯಾವ ಥರ ತಿಕ್ಕಾಗಿದೆ ಅಂತ ಕುದ್ದು ಇನ್ನೂ ಆರಿದಮೇಲೆ ಇನ್ನೂ ತಿಕ್ಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಗ್ಯಾಸ ಬಂದ್ ಮಾಡಿದ್ದೀನಿ ನೋಡ್ರಿ.
ನೋಡ್ತಾ ಇರ್ಬೋದಲ್ಲ ಹೆಸರು ಬೇಳೆ ಎಷ್ಟು ಚೆನ್ನಾಗಿ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇನಾದರೂ ಮಂತ್ರಾಲಯದಲ್ಲಿ ಮಾಡುವಂಥ ಹೆಸರು ಬೇಳೆ ಪಾಯಸನ ಮಿಸ್ ಮಾಡ್ಕೊಂಡಿದ್ರೆ ಇದೇ ಥರ ಅದೇ ಥರ ಟೇಸ್ಟ್ ಆಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾರ್ಯಾರೆಲ್ಲ ಅಲ್ಲಿ ಹೋಗಿ ತಿಂದು ಇನ್ನೂ ತಿನ್ಬೇಕು ಅನ್ನಿಸ್ತಿದೆ, ಅದು ತುಂಬಾ ರುಚಿಯಾಗಿತ್ತು ಅನ್ನೋರೆಲ್ಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಅದೇ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.